ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ್ ನಿಮಗೆ ವಿಡಿಯೋದಲ್ಲಿ ಬೇಳೆ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಸೊ ಒಂದು ಪ್ರೆಷರ್ ಕುಕ್ಕರ್ಗೆ ಚೆನ್ನಾಗಿರೋ ಬೇಳೆ ತಗೊಳ್ಳಿ ಚೆನ್ನಾಗಿರೋ ಬೇಳೆ ತೊಗೊಂಡ್ರೆ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಥರ ಸ್ಮಾಲ್ ಕಪ್ಪಲ್ಲಿ ಎರಡು ಕಪ್ಪು ಬೇಳೆ ಹಾಕೊಳ್ಳಿ ನಾನು ನುಗ್ಗೆಕಾಯಿ ಒಂದು ಹತ್ತರಿಂದ ಹದಿನೈದು ಪೀಸ್ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ಸರಿ ಹೋಗುತ್ತೆ ನೆಕ್ಸ್ಟು ಇದನ್ನು ಟು ಟು ತ್ರೀ ಟೈಮ್ಸ್ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಸೊ ವಾಶ್ ಮಾಡಿದ ಮೇಲೆ ನೆಕ್ಸ್ಟು ನೀವು ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿರ್ತೀರಾ ಅದೇ ಕಪ್ಪಲ್ಲಿ ಫಾರ್ ಎಕ್ಸಾಂಪಲ್ ಒನ್ ಕಪ್ಗೆ ಎರಡು ಕಪ್ ನೀರು ಹಾಕೋಬೇಕು ಸೊ ನಾನಿಲ್ಲಿ ಎರಡು ಕಪ್ ಬೇಳೆ ಹಾಕೊಂಡಿದ್ದೀನಿ ಸ್ಮಾಲ್ ಕಪ್ಪಲ್ಲಿ ಸೊ ನಾನು ಫೈವ್ ಟು ಸಿಕ್ಸ್ ಗ್ಲಾಸ್ ವಾಟರ್ ಹಾಕೊತಾ ಇದ್ದೀನಿ ಅದೇ ಮೆಷರ್ಮೆಂಟಲ್ಲಿ ಸೊ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ಳಿ ಆ್ಯಂಡ್ ಸ್ವಲ್ಪ ಟರ್ಮರಿಕ್ ಹಾಕೊಳ್ಳಿ ಆ್ಯಂಡ್ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಇಲ್ಲ ಎಣ್ಣೆ ಹಾಕೊಳ್ಳಿ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ಗಟ್ಟಿ ಆಗೋಲ್ಲ ಆ ಟೆಕ್ಸ್ಚರ್ ಬಂದು ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದು ಬಿಗ್ ಸೈಜ್ ಟೊಮೊಟೊ ಒಂದು ಬಿಗ್ ಸೈಜ್ ಆನಿಯನ್ ಹಾಕೊಳ್ಳಿ ಹಾಕಿ ಲಿಟ್ ಕ್ಲೋಸ್ ಮಾಡಿ ನಾನಿಲ್ಲಿ ಟೆನ್ ಟು ಟ್ವೆಲ್ ವಿಸಲ್ಸ್ ಹಾಕ್ಸ್ಕೊತಾ ಇದ್ದೀನಿ ಕೆಲವೊಂದು ಬೇಳೆ ಬಂದು ಫೈವ್ ಟು ಸಿಕ್ಸ್ ವಿಸಲ್ಸ್ಗೆ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ ಅದು ಸೊ ನಿಮಗೆ ಗೊತ್ತಿರುತ್ತೆ ಡಿಪೆಂಡ್ಸ್ ಆನ್ ಬೇಳೆ ಬಟ್ ಇಲ್ಲಿ ನಾನು ತೊಗೊಂಡಿರೋ ಬೇಳೆಗೆ ನಾನು ಟೆನ್ ಟು ಟ್ವೆಲ್ ವಿಸಲ್ ಹಾಕ್ಸ್ಕೊತಾ ಇದ್ದೀನಿ ಈಗ ವಿಸಲ್ಸ್ ಕಂಪ್ಲೀಟ್ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ಓಪನ್ ಮಾಡಬೇಕು ನೋಡಿ ಆಲ್ಮೋಸ್ಟ್ ಬೇಳೆ ಎಷ್ಟು ಚೆನ್ನಾಗಿ ಆಲ್ರೆಡಿ ಸ್ಮ್ಯಾಶ್ ಆಗಿದೆ ಅಂತ ಇವಾಗ ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡೋಣ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬೆಳೆ ಬೇಯುತ್ತೆ ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಅವಾಗ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಟೆನ್ ಟು ಫಿಫ್ಟಿ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆ ತೊಗೊಂಡು ಒಂದು ಫೈವ್ ಟು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಇದನ್ನು ಸಿಮ್ಮಲ್ಲೇ ಇಟ್ಟು ನುಗ್ಗೆಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡಿಬಿಡಿ ಓಡ್ ಫ್ರೈ ಆಗಿಬಿಡುತ್ತೆ ಸೊ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು ಸೊ ಆಫ್ಟರ್ ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ಸ್ವಲ್ಪ ಟರ್ಮರಿಕ್ ಹಾಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳಿ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ರುಚಿ ಹಿಡಿಬೇಕಲ್ಲ ನುಗ್ಗೆಕಾಯಿ ಸೊ ಇದು ಬಲ್ತಿರೋ ಆಗಿರೋದ್ರಿಂದ ಒಂದು ಅರ್ಧ ಗ್ಲಾಸ್ ವಾಟರ್ ಹಾಕಿ ಇದನ್ನು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯೋಕ್ಕೆ ಬಿಡೋಣ ಇವಾಗ ಟೆನ್ ಮಿನಿಟ್ಸ್ ಆಗಿದೆ ನೋಡಿ ಈ ಥರ ಕುದೀತಾ ಇರಬೇಕು ನಿಮಗೆ ನುಗ್ಗಿಕೆಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಸೊ ಇವಾಗ ಬೇಳೆ ನೀರು ಹಾಕೊಳ್ಳಿ ಬೇಳೆ ನೀರು ಹಾಕೊಂಡು ತಾಮ್ರೀನ್ ಜ್ಯೂಸ್ ಹಾಕೊಳ್ಳಿ ಹುಳಿ ಕಮ್ಮಿ ತಿನ್ನೋರು ಸ್ವಲ್ಪ ಹುಳಿ ಕಮ್ಮಿ ಹಾಕ್ಕೊಳ್ಳಿ ಬಟ್ ಇದು ಒಂದು ಸ್ಮಾಲ್ ಕಪ್ಪಲ್ಲಿ ತಾಮ್ರೀನ್ ಜ್ಯೂಸ್ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಸ್ವಲ್ಪ ರುಚಿ ತಕ್ಕಷ್ಟಪ್ಪು ಮನೆಯಲ್ಲಿ ಯಾವುದು ಸಾಂಬಾರು ಪೌಡರ್ ಇರುತ್ತೆ ಅದನ್ನು ಹಾಕೊಳ್ಳಿ ನಾನಿಲ್ಲಿ ಎಮ್ ಟಿ ಆರ್ ಸಾಂಬಾರು ಪೌಡರ್ ಹಾಕೊತಾಯಿದ್ದೀನಿ ವೆಜಿಟೇಬಲ್ ಸಾಂಬಾರು ಒಂದು ಟೂ ಟೇಬಲ್ ಸ್ಪೂನ್ ಟಿ ಆರ್ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಕಲ್ಲರ್ಗೆ ಚಿಲ್ಲಿ ಪೌಡರ್ ಇದ್ದೀನಿ ಇದು ಆಪ್ಷನಲ್ಲೂ ಚಿಲ್ಲಿ ಪೌಡರು ಹಾಕೊಂಡ್ರೆ ಹಾಕೊಳ್ಳಿ ಇಲ್ಲ ಇಲ್ಲ ಸೊ ಒಂದೊಳ್ಳೆ ಮಿಕ್ಸ್ ಮಾಡಿ ಇದನ್ನು ಕುದಿಯಕ್ಕೆ ಬಿಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮೀಡಿಯಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನೋಡಿ ಕುದೀತಾ ಇರಬೇಕಾದ್ರೆ ಘಮ ಅಂತ ಸ್ಮೆಲ್ ಬರುತ್ತೆ ಸೊ ಇದನ್ನ ಸಿಮ್ಮಲ್ಲೇ ಇಟ್ಟು ಇದು ಕುದಿಯಕ್ಕೆ ಬಿಡೋಣ ನೆಕ್ಸ್ಟ್ ಸೈಡಲ್ಲಿ ಒಗ್ಗರಣೆ ಹಾಕೊಳ್ಳೋಣ ಇವಾಗ ಒಂದು ಚಿಕ್ಕು ಪ್ಯಾನ್ಗೆ ಫೈ ಟು ಸಿಕ್ಸ್ ಆಯಿಲ್ ಹಾಕೊಳ್ಳಿ ಸಾಸಿವೆ ಜೀರಿಗೆ ಆ್ಯಂಡ್ ಜಜ್ಜಿರೋ ಬೆಳ್ಳುಳ್ಳಿ ಹಾಕೊಳ್ಳಿ ಒಂದು ನಾಲ್ಕರಿಂದ ಐದು ಆ್ಯಂಡ್ ಸ್ವಲ್ಪ ಡ್ರೈ ಚಿಲ್ಲೀಸು ಒಂದು ಟು ಆ್ಯಂಡ್ ಕರಿಬೇವ್ ಸೊಪ್ಪು ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಚಿಟ್ಪಟ್ ಅಂತ ಇದೆ ಪಕ್ಕದಲ್ಲಿ ಸಾಂಬಾರು ಘಮ ಘಮ ಅಂತಿರುತ್ತೆ ಸೊ ಆಗಿರುತ್ತೆ ಆ್ಯಂಡ್ ಸ್ವಲ್ಪ ಜಾಗ್ರಿ ಪೌಡ್ರ್ ಹಾಕೊಳ್ಳಿ ಇದು ಆಪ್ಷನಲ್ಲೂ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಸೊ ಇವಾಗ ಲಿಡ್ ಓಪನ್ ಮಾಡಿ ಒಗ್ಗರಣೆ ಹಾಕಿ ಇದನ್ನೆಲ್ಲಿಟ್ಟು ಕ್ಲೋಸ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋಕೋಗ್ಬಿಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಸಾಂಬಾರು ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಲಂಚ್ಗೆ ಡಿನ್ನರ್ಗೆ ಪರ್ಫೆಕ್ಟ್ ಇದು ಸೊ ನೋಡಿದ್ರಲ್ಲ ಸಿಂಪಲ್ಲಾಗಿ ಬೇಳೆ ಹಾಕಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಸೊ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಅನ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಯು ನೆಕ್ಸ್ಟ್ ವಿಡಿಯೋ ಬಾಯ್